ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿ ಕಥೆ ಕೇಳುವೆ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನದಲ್ಲಿ ಇದ್ದಳು ಒಂದು ದಿನ ಪಾರ್ವತಿಯು ಸ್ನಾನ ಗೃಹಕ್ಕೆ ಹೊರಟಳು ಮಣ್ಣಿನಿಂದ ಮೂರ್ತಿಯ ಮಾಡಿ ಜೀವನಕ್ಕೆ ಇದ್ದಳು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಅಮ್ಮ ನಿನ್ನ ಆಜ್ಞೆಯೇನು ಎಂದು ಕೇಳಿ ಕಂದನು ಕಾವಲಿರು ಎಂದಳು ಗೌರಿ ಮೊದಲಿಂದ ಕಾವಲಿರು ಎಂದಳು ಗೌರಿ ಮೊದಲಿಂದ ಹೇಳು ಕಥೆ ಹೇಳುವೆ ಕೇಳಿ ಕಥೆ ಹೇಳುವೆ ಗೌರೀ ಪುತ್ರ ವಿನಾಯಕನಿಗೆ ಆನೆ ಮುಖವು ಬಂದ ಕಥೆಯ ಹೇಳುವೆ ಕಥೆ ಹೇಳುವೆ ಕೇಳಿ ಕಥೆ ಕೇಳುವೆ ಕಂದ ಕಾವಲಿರುವ ವೇಳೆ ಶಿವನು ಅಲ್ಲಿಗೆ ಬಂದ ಶಿವನು ಯಾರೆಂದರಿಯದೆ ನಿಲ್ಲಿಸಿದನು ಕಂದ ಒಳಗೆ ಬಿಡೆನು ಇಲ್ಲದಿಲ್ಲಿ ಎಂದು ಕಂದ ಎನ್ನಲು ಹೊರಗೆ ಮುಕ್ತಿ ಬಂತು ಆಗ ಕೋಪದ ಮೊನಲು ಕೋಪದ ಜೀವ ತುಂಬಿದ
ತಂದ ತಂದೆಗೆ ವಂದನೆಗೈದನು ಸಂತಸದೇ ಮಗನ ತಪ್ಪಿ ಅವಗೆ ಬರವಾಯಿದ್ದನು ಸಂತಸದೇ ಮಗನ ತಪ್ಪಿ ಅವಗೆ ಬರವಾಯಿದ್ದನು ಮೊದಲ ಪೂಜೆ ಎಂದು ನಿನಗೆ ಎಂದನು ಕಣಗಡಿಗೆ ನಾಯಕ ನೀ ಎಂದು ಶಿವನು ನುಡಿದನು ಅಂದಿನಿಂದ ಕಂದನಾದ ದೈವಗಣ ನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ ಭಕ್ತರ ವಿಘ್ನಗಳನ್ನು ಹರಿಸುವ ವಿನಾಯಕ